ರಾಜ್ಯದಲ್ಲಿ ಬೇಸಿಗೆಗೂ ಮುನ್ನವೇ ವಿದ್ಯುತ್ ಕ್ಷಾಮ ಎದುರಾಗಿದೆ. ಈ ಬಾರಿ ಮುಂಗಾರು ಮಳೆಯೂ ಬಾರದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರ ಮಧ್ಯೆ ಕರೆಂಟ್ ಕಣ್ಣಾಮುಚ್ಚಾಲೆ ಅನ್ನದಾತರ ಗಾಯದ ಮೇಲೆ ಬರೆ ಎಳೆದಿದೆ. ಪಂಪ್ ಸೆಟ್ ಗಳಿಗೆ ರಾತ್ರಿ ಹೊತ್ತು ಕರೆಂಟ್ ಕೊಡ್ತಾ ಇದ್ದು ಅದು ಕೂಡ ಸಮರ್ಪಕವಾಗಿ ಇಲ್ಲ. ಬೇಕಾಬಿಟ್ಟಿ ಕರೆಂಟ್ ನೀಡ್ತಾ ಇದ್ದು ಸರ್ಕಾರದ ವಿರುದ್ಧ ರೈತರು ಹೋರಾಟ ಮಾಡಿದ್ರು. ರಾಜ್ಯದಲ್ಲಿ ಪರಿಸ್ಥಿತಿ ಬದಲಾಗಿಲ್ಲ. ಬೆಳಗಿನ ಟೈಮ್ ನಲ್ಲಿಯೇ 3 ಫೇಸ್ ಕರೆಂಟ್ ನೀಡಬೇಕೆಂದು ರೈತರು ಕೇಳಿಕೊಳ್ಳತಾ ಇದ್ದಾರೆ. ಬೆಳೆಗಳು ತೋಟಗಳು ನೀರಿಲ್ಲದೆ ಒಣಗುತ್ತಾ ಇದೆ. ನಮ್ಮ ಸಂಕಷ್ಟಾರಿತು ಸರ್ಕಾರ ವಿದ್ಯುತ್ ಪೂರೈಕೆ ಮಾಡಲಿ ಎನ್ನುವುದೇ ರೈತರ ಒಕ್ಕೊರಲ ಒತ್ತಾಯವಾಗಿದೆ. ರಾಜ್ಯದಲ್ಲಿ ಮುಂಗಾರು ಕೊರತೆಯಾಗಿದ್ದು ರಾಜ್ಯದಲ್ಲಿ ಬೇಸಿಗೆಗೂ ಮುನ್ನವೇ ವಿದ್ಯುತ್ ಕ್ಷಾಮ ಎದುರಾಗಿದೆ. ಈ ಬಾರಿ ಮುಂಗಾರು ಮಳೆಯು ಅಷ್ಟಾಗಿ ಬಾರದೆ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇನ್ನು ಈ ಮಧ್ಯೆ ಕರೆಂಟ್ ಸಹ ಕಣ್ಣಾಮುಚ್ಚಾಲೆ ಆರಂಭಿಸಿದ್ದು ಅನ್ನದಾತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರೈತರ ಪಂಪ್ ಸೆಟ್ ಗಳಿಗೆ ರಾತ್ರಿ ಹೊತ್ತು ಕರೆಂಟ್ ಕೊಡ್ತಾ ಇದ್ದು ಅದನ್ನು ಸಹ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಬೇಕಾಬಿಟ್ಟಿ ಕರೆಂಟ್ ನೀಡ್ತಾ ಇದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ರೈತರು ಹೋರಾಟ ಮಾಡಿದ್ರು. ರಾಜ್ಯದಲ್ಲಿ ಈ ಪರಿಸ್ಥಿತಿ ಬದಲಾಗಿಲ್ಲ. ಬೆಳಗಿನ ಟೈಮ್ ನಲ್ಲಿಯೇ 3 ಫೇಸ್ ಕರೆಂಟ್ ನೀಡಬೇಕೆಂದು ರೈತರು ಕೇಳಿಕೊಳ್ಳತಾ ಇದ್ದಾರೆ. ಬೆಳೆಗಳು ತೋಟಗಳು ನೀರಿಲ್ಲದೆ ಒಣಗತಾ ಇದ್ದು ನಮ್ಮ ಸಂಕಷ್ಟ ಅರಿತು ಸರ್ಕಾರ ವಿದ್ಯುತ್ ಪೂರೈಕೆ ಮಾಡಬೇಕು ಎನ್ನುವುದೇ ರೈತರ ಒಕ್ಕೊರಲ ಧ್ವನಿಯಾಗಿದೆ.